ಈಗ ಸ್ಪಷ್ಟವಾಗಿ ತೀರ್ಪು ಅರ್ಜಿದಾರ ಏನು ಅರ್ಜಿ ಹಾಕಿರತಕ್ಕಂಥದ್ದಿದೆಯೋ ಭಾಗಶಃ ಪುರಸ್ಕರಿಸಿದೆ ಅಷ್ಟೇ ಕೋರ್ಟು, ನಾನು ಸಂಪೂರ್ಣವಾಗಲ್ಲ, ಭಾಗಶಃ ಪುರಸ್ಕರಿಸಿದೆ. ಯಾಕೆಂದರೆ ಪಾಯಿಂಟ್ಸ್ ವೆರಿ ಸಿಂಪಲ್. ಇಲ್ಲಿ ಒಂದು ಕೋರ್ಟ್ ಏನು ಡಿಕ್ಲೇರ್ ಮಾಡಿರುವಂಥದ್ದು, ಕಮ್ಮೋಳಿ ಸೇವಾ ಸಮಿತಿ ಟ್ರಸ್ಟ್ಗೂ ಬಾಂಡ್ಗೂ ಸಂಬಂಧ ಇಲ್ಲ. ಒಂದು ಎರಡನೇದಾಗ ಗೌರಿಶಂಕರ್ ಎಲ್ಲೂ ಕೂಡ ಪ್ರಿಂಟ್ ಮಾಡೋದಾಗಲಿ ಕೊಡೋದಾಗಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಗೌರಿಶಂಕರ್ ಅವ್ರದ್ದು. ನಂದು ಬಿಟ್ಟರೆ ಅಲ್ಲೇನು ಇರುವಂಥದ್ದು ಆದೇಶ, ಅಲ್ಲಿ ಯಾರೋ ಮಂಜುನಾಥ್ ಅಂತೇಳಿ, ಕೃಷ್ಣೇಗೌಡ ಅಂತೇಳಿ, ಮತ್ತು ಯಾರೋ ರೇಣುಕಮ್ಮ ಅಂತೇಳಿ ಅವರು ಅಕ್ರಮ ಮಾಡಿರೋ ಸಾಬೀತಾಗಿದ್ದರಿಂದ ಗೌರಿಶಂಕರ್ ಅವ್ರದ್ದ ಶಾಸಕ ಸ್ಥಾನವನ್ನು ಅಸಿಂಧು ಮಾಡಿದ್ದೀವಿ ಅನ್ನುವಂಥದ್ದು ಆದೇಶ ಆಗಿರ್ತಿದ್ದು. ಇಷ್ಟು ಬಿಟ್ಟರೆ ಎಲ್ಲೂ ಕೂಡ ಕೋರ್ಟು ಅನರ್ಪ ಅನ್ನೋ ಒಂದು ಪದ ಯೂಸ್ ಮಾಡೋದಾಗಲಿ ಅಥವಾ 6 ವರ್ಷ ಎಲ್ಲೂ ಕಂಟೆಸ್ಟ್ ಮಾಡಬಾರ್ದು ಅಂತ ಕೂಡ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಅಲ್ಲ, 6 ವರ್ಷ ಅವ್ರ ಮೇಲೆ ಈಗ ನಾನು ಒಂದು ಡೆಫರ್ಮೇಷನ್ ಕೇಸ್ ಹಾಕ್ತೀನಿ, ಯಾಕಂದರೆ ಕೋರ್ಟ್ ಎಲ್ಲೂ ಕೂಡ ಆ ಥರ ಹೇಳಿಲ್ಲ. ಸೊ ಡೆಫರ್ಮೇಷನ್ ಕೇಸ್ ಒಂದು ಹಾಕ್ತೀನಿ ಅವ್ರ ಮೇಲೆ. ಸೊ ಅವ್ರಿಗೇನು ಆತಂಕ ಅಂದರೆ ನಾನು ಒಬ್ಬ ಕ್ಯಾಂಡಿಡೇಟ್ ಇಲ್ಲದೆ ಹೋದರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಅಷ್ಟು ಸಮಾಧಾನ ಅವರಿಗೆ. ಸೊ ಹಾಗಾಗಿ 100% ಸೋಲ್ತೀವಿ ಅನ್ನೋ ಬೈಕ್ಗೋಸ್ಕರನೇ ಇವೆಲ್ಲ ಅವರು ವಾಹ ಮಾರ್ಗವಾಗಿ ಏನು ಮಾಡಬೇಕು ಅದೆಲ್ಲ ಮಾಡೋಕ್ಕೆ ಕೊಟ್ಟವ್ರೆ ಎಲ್ಲೂ ವರ್ಕೌಟ್ ಆಗೋಲ್ಲ. ಸೊ ಆ ನಿಟ್ಟಿನಲ್ಲಿ ನಾಲ್ಕನೇ ನಾವಿವೆಲ್ಲ ಬೇಕಾದಷ್ಟು ನೋಡಿದ್ದೀವಲ್ಲ, ನೋಡಿದ್ದೀವಿ, ಕೇಳಿದ್ದೀವಿ, ಅನುಭವಿಸಿದ್ದೀವಿ. ಈಗ ಭಾಗಶಃ ನೋಡಿ, ಇವತ್ತು ದೇಶದ ರಾಜಕಾರಣ ಇತಿಹಾಸ ತಗೊಂಡ್ರೆ ರಾಹುಲ್ ಗಾಂಧಿ ಅಂತವನ್ನೇ ಬಿಡಲಿಲ್ಲ, ಇನ್ನು ಗೌರಿಶಂಕರ್ನ ಬಿಡ್ತಾರಾ? ಸಾಧ್ಯನೇ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಅವ್ರು ಎಸ್ ಏನೋ ಒಂದು ಕಡೆ ಡೆಮೊಕ್ರೆಸಿನೇ ಅವ್ರ ಕೈ ತಗೊಳ್ಳೋ ಅಂತ ಮಟ್ಟಿಗೆ ಕೊಟ್ಬಿಟ್ಟಾರೆ ಇವತ್ತು. ಪ್ರತಿಯೊಂದು ನಿಟ್ಟಲ್ಲಿ ಕೂಡ ರಾಜಕೀಯ ರಂಗ ಆಗ್ಬೋದು ಅಥವಾ ನ್ಯಾಯಾಂಗ ಆಗ್ಬೋದು ಅಥವಾ ಶಾಸಕಾಂಗ ಆಗ್ಬೋದು, ಯಾರನ್ನಾಗಲಿ ಪ್ರತಿಯೊಂದು ಅವ್ರ ಕೈ ತಗೊಳ್ಳೋ ಅಂತ ಮಟ್ಟಿಗೆ ಕೊಟ್ಬಿಟ್ಟಾರೆ. ಸೊ ಆ ನಿಟ್ಟಿನಲ್ಲಿ ವಾಮ ಮಾರ್ಗದ ಮೂಲಕ ಎಲ್ಲ ಒಂದು ಕಡೆ ಕಟ್ಟಾಕೋ ಅಂತ ಪ್ರಯತ್ನ ಪಡ್ತಾರೆ. ಸರ್, ನಾವೆಲ್ಲ ಎದುರ್ಕೆಲ್ಲ ಎದುರುಗಳೆಲ್ಲ ಎದುಗೊಂದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮ್ಮದು ಕೂಡ ಒಬ್ಬ ನಮ್ಮ ಪಾರ್ಟಿಲಿ ಕೂಡ ಒಬ್ಬರು ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಪಕ್ಷದವರು, ನಮ್ಮ ಪಾರ್ಟಿ ಸಣ್ಣ ಪಕ್ಷ ಆದರೂ ಕೂಡ ಅವರು ಕೂಡ ಪ್ರೈಮ್ ಮಿನಿಸ್ಟರ್ ಆಗಿರುವಂಥ ಒಂದು ಪಾರ್ಟಿ ಅನ್ನೋಷ್ಟು ಹೆಸರಿದೆ ನಮಗೆ. ಸೊ ಆ ನಿಟ್ಟಿನಲ್ಲಿ ಇವೆಲ್ಲ ಕೂಡ ನಾವು ಎದುರಿಸುವಂಥ ತಾಕತ್ತಿದೆ ಖಂಡಿತ. ಅದು ನೋಡಿ, ನಾವು ಮೊದಲಿಂದ ಇಲ್ಲಿಂದ ಅಂತಲ್ಲ, ಇದೇನು MLA ಗಿರಿ ಇನ್ನೊಂದು ಪ್ರಶ್ನೆ ಬೇರೆ. ಬಟ್ ಈ ಪಬ್ಲಿಕ್ ಸರ್ವಿಸ್ ಕೊಟ್ಕೊಂಬಂದಿವಲ್ಲ, ಈ ಜನಗಳ ಜೊತೆ ಬರ್ತ್ಕೊಂಡು ಮೊದಲಿಂದ ನಮ್ಮ ತಂದೆಯವ್ರ ಕಾಲದಿಂದ ಕೂಡ ನಮ್ಮ ಇಡೀ ಕುಟುಂಬನೂ ಕೂಡ ಜನಗಳ ಜೊತೆ ಬದುಕೊಂಬಂದಿದ್ದು, ಕಷ್ಟ ಸುಖದಲ್ಲಿ ಎಲ್ಲರೂ ಭಾಗಿ ಹಾಕೊಂಬಂದಿದ್ದೀವಿ. ನನ್ನ ತಂದೆ ಇದ್ದಾಗಲೂ ಅವರೇ ಅದೇ ದಾರಿಯಲ್ಲಿ ಹೋಗ್ತಿದ್ರು, ನನ್ನ ಕೂಡ ದಾರಿಯಲ್ಲಿ ಒಂದಿಷ್ಟೇ. ನನ್ನ ಕಾಲದಲ್ಲಿ ನನ್ನ ಅಭಿಪ್ರಾಯದಲ್ಲಿ ನನಗೆ ರಾಜಕಾರಣದಲ್ಲಿ ಯಾವತ್ತೂ ಮನಸ್ಸಿಗೆ ನೋವಾಗುತ್ತೆ, ಬೇಜಾರಾಗುತ್ತೆ ಅಂದರೆ ಯಾವತ್ತೂ ಜನ ನನ್ನ ಮನೆಗೆ ಬರಲ್ವೋ ಅವತ್ತು ನನ್ನ ಸಾವು ಅಂತಲೇ ಕೂಡ ನಾನು ಹೇಳ್ತೀನಿ. ಯಾಕಂದರೆ ಆ ಮಟ್ಟಕ್ಕೆ ಜನಗಳ ಜೊತೆ ನಾವು ಬೆರ್ತಿ ಜೀವನ ಮಾಡ್ತಿರೋಂಥದ್ದು, ರಾಜಕಾರಣ ಅಲ್ಲ, ಜೀವನ ಮಾಡ್ತಿರೋಂಥದ್ದು. ಸೊ ನಿಟ್ಟಿನಲ್ಲಿ ನಾವು ಯಾವತ್ತು MLA ಆದಮೇಲೆ MLA ಥರ ಇಲ್ಲ, ಮಗನಾಗಿದ್ದೀವಿ. ಸೊ ಆ ಒಂದು ಬಾಂಧವ್ಯಗಳಷ್ಟೇ ಇಲ್ಲಿ. ಈಗ ನನಗೂ ಅದೇ ಪರಿಸ್ಥಿತಿ ಮಾಡ್ತಾರಲ್ಲ, ಈ ಥರ ಎಲ್ಲ ಹಿಂಗೆ ಮಾಡಿಬಿಟ್ರೆ ಏನು ನಮ್ಮ ಪಾರ್ಟಿ ಕರ್ಕೊಬೋದು ಅಂತ ಇನ್ನೊಂದು ಏನೋ ಅವ್ರ ಮನಸ್ಸಲ್ಲಿ ಇರ್ಬೋದು ಅಂತ ಕಾಣಿಸ್ತದೆ. ಸೊ ಆ ನಿಟ್ಟಿನಲ್ಲಿ ಅದಕ್ಕೆಲ್ಲ ಬಗ್ಗಲ್ಲ, ನಾವು ಫೇಸ್ ಮಾಡ್ತೀವಿ 100%. ನನ್ನ ಪ್ರಾಣ ಹೋಗಲಿ, ಇವತ್ತೇ ನನ್ನ ಕೊನೆ ಉಸಿರೋದು ಕೂಡ ನಾನು ಕುಮಾರಸ್ವಾಮಿ ಬಿಡೋ ಪ್ರಶ್ನೆನೇ ಇಲ್ಲ. ಇಂಥ ಗೊಡ್ಡು ಬೆದರಿಗಳಿಗೆ ಎದುರ್ಕೊಂಡು ಊರೋಗೋದು ಶರಣಾಗೋದು ಪ್ರಶ್ನೆ ಇಲ್ಲ. ಇದ್ದೇ JDSU ಇಲ್ಲ ಮನೆ ಕಂಟೆಸ್ಟ್ ಮಾಡೋ ವಿಚಾರ ನೋಡಿ, ಈಗಾಗಲೇ ಕೋರ್ಟ್ ಎಲ್ಲೂ ಕೂಡ ಗೌರಿಶಂಕರ್ ನಿಲ್ಲಬಾರ್ದು ಅಂತ ಏನು ಹೇಳಿಲ್ಲ. ಸೊ ಕಾಮನ್ಗೆ ಸ್ಟೇ ತಂದಿದ್ವಿ, ಆ ಸ್ಟೇ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತರಬೇಕು, ಅದಕ್ಕೊಂದು ಸ್ಟೇ ಅಂತೇಳಿ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ಕುಮಾರಣ್ಣ ಜೊತೆ ಚರ್ಚೆ ಮಾಡಿದ್ವಿ. ಕುಮಾರಣ್ಣ ಕೂಡ ನಾನೆಲ್ಲ ಅವರೇ ಈಗಾಗಲೇ ಎಲ್ಲ ದಾಖಲಾತಿ ತರಿಸ್ಕೊಂಡು ಡಾಕ್ಯುಮೆಂಟ್ ತರಿಸ್ಕೊಂಡು ಈಗಾಗಲೇ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶಗಳ ಮಾತಾಡಿ 4 ರಜೆ ಇದೆ, 6ನೇ ತಾರೀಕು ಬೆಳಿಗ್ಗೆ ಅರ್ಜಿ ಹಾಕ್ತಾಯಿದ್ದೀವಿ ಅಷ್ಟು ಸ್ಟೇಗೆ ಅಂತೇಳಿ. ಸಿಗುತ್ತೆ ಏನು ಸಮಾಜ, ಕಾಮನ್ ಪ್ರೊಸೀಜರ್ ಅದು, ಸ್ಟೇ ಕೊಡಬೇಕಾಗತ್ತೆ ಸುಪ್ರೀಂ ಕೋರ್ಟು. ಯಾಕೆ ಗೊಂದಲ ಮಾಡ್ಕೋಬೇಕು? ಈಗ ಎಲ್ಲೂ ಕೂಡ ನಾನೇನು ನಿಲ್ಲ ಅಂತೇಳಿಲ್ಲನಾ? ಅಥವಾ ಕೋರ್ಟ್ ಎಲ್ಲ ಒಂದು ಕಡೆ ಗೌರಿಶಂಕರ್ ಕ್ಯಾಂಡ್ ನಿಲ್ಲಬಾರ್ದು ಅಂತ ಹೇಳಿದೆ ಏನು ಅಂತ ಯಾವುದು ಗೊಂದಲಗಳೇ? ಈ ವಿಚಾರ ಚರ್ಚೆನೆ ಇಲ್ಲದೆ ಹೋದಾಗ ಯಾಕೆ ಚರ್ಚೆ ಮಾಡಬೇಕು? ಸ್ಪಷ್ಟವಾಗಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಗೊಂದಲ ಆಗೋದು ಬೇಡ. ನಾನು ಬಿಟ್ಟರೆ ಬೇರೆ ಯಾರು ಅಭ್ಯರ್ಥಿ ಅಲ್ವೇ ಇಲ್ಲ ಇಲ್ಲಿ. 100% ನಾನೇ. ಇವತ್ತೇನೋ ಮಾಧ್ಯಮದ ಬಿಡ್ತಾ ಇದ್ದೀರಾ, ಕೆಲವು ಮಾಧ್ಯಮ ಗಮನಿಸ್ತಾ ಇದ್ದೀನಿ, ಅದನ್ನು ಕುಮಾರಸ್ವಾಮಿ ಕುಟುಂಬ ಬರ್ತಾರೆ ಹಂಗೆ ಹಿಂಗೆ ಅಂತೇಳಿ. ದಯವಿಟ್ಟು ನಾನು ಪವರ್ TV ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ತೀನಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ಮತ್ತು ಅವ್ರ ಕುಟುಂಬದ ಹೆಸರು ತರೋದು ಬೇಡ. ಅವ್ರು ಯಾವತ್ತೂ ಕೂಡ ಇಂಥ ಚರ್ಚೆನೂ ಮಾಡಲ್ಲ, ಕನಸು ಕಾಣಲ್ಲ ಪಾಪ ಅವರು. ಅಲ್ಲ, ಎಲ್ಲೆಲ್ಲಿ ರಾಜಕಾರಣ ಮಾಡಬೇಕು ಅಂತ ಅವ್ರು ಮಾಡ್ತಾರೆ. ದಯವಿಟ್ಟು ವಿಚಾರ ಮತ್ತೆ ಎಲ್ಲೂ ಪ್ರಸ್ತಾಪ ಮಾಡೋದು ಬೇಡ, ಮನವಿ ಮಾಡ್ತೀನಿ.